ತುಂಬ ಟೈಮ್ ಕಡಿಮೆ ಇದೆ, ಮಕ್ಕಳ ಲಂಚ್ ಬಾಕ್ಸ್ ರೆಡಿ ಮಾಡಬೇಕು ಆ ಟೈಮಲ್ಲಿ, ಹಾಗೇ ಹಬ್ಬಗಳಲ್ಲಿ, ಮತ್ತು ಮಧ್ಯಾಹ್ನ ಲಂಚಿಗೆ ಕೂಡ ಈ ಟೊಮೊಟೊ ಬಾತ್ನ ಇನ್ಸ್ಟೆಂಟಾಗಿ ಮಾಡ್ಕೊಬೋದು. ಈ ಬಾತ್ಗೆ ಯಾವುದೇ ರೀತಿ ಮಸಾಲೆನ ರುಬ್ಬೋ ಅವಶ್ಯಕತೆ ಇಲ್ಲ, ಫಟಾಫಟ್ ಅಂತ ಈಸಿಯಾಗಿ ಒಂದು 10 ನಿಮಿಷದಲ್ಲೆಲ್ಲ ರೆಡಿ ಮಾಡ್ಕೋಬೋದು. ಬನ್ನಿ, ಹಾಗಿದ್ರೆ ತಡ ಮಾಡದೆ ಈ ರೆಸಿಪಿನ ಸ್ಟಾರ್ಟ್ ಮಾಡೋಣ. ನೋಡಿ, ಈ ಬಾತ್ಗೆ ಯಾವುದೇ ರೀತಿ ಮಸಾಲೆನ ರುಬ್ಬೋದು ಅವಶ್ಯಕತೆ ಇರಲ್ಲ. ಮಸಾಲೆ ರುಬ್ಬಿ ಮಾಡ್ತೀನಂದರೆ ತುಂಬಾ ಟೈಮ್ ಬೇಕಾಗುತ್ತೆ, ಹಾಗೆ ಇನ್ಸ್ಟೆಂಟಾಗಿ ಮಾಡ್ಬೋದು. ಅದು ಹೇಗೆ ಮಾಡೋದಂತ ನೋಡೋಣ ಬನ್ನಿ. ನಾನು ಮೊದಲಿಗೆ ನೋಡಿ ಇಲ್ಲಿ ಒಂದು 2 ಬೆಳ್ಳುಳ್ಳಿ, ಹಾಗೆಯೇ 1 ಇಂಚಷ್ಟು ಶುಂಠಿನ ಈ ಥರ ಕುಟ್ಕೋತಾ ಇದ್ದೀನಿ. ನಿಮ್ಮ ಹತ್ರ ರೆಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದರೂ ಕೂಡ ಅದನ್ನು ಸೇರಿಸ್ಕೊಬೋದು. ನಾನು ಇಲ್ಲಿ ಈ ಥರ ಜಜ್ಜಿಕೊಂಡು ಹಾಕೋತಾ ಇದ್ದೀನಿ, ಹಾಗಾಗಿ ಟೊಮೊಟೊ ಬಾತ್ ತುಂಬಾ ಟೇಸ್ಟ್ ಬರುತ್ತೆ. ತುಂಬ ನೈಸಾಗೇನು ಜಜ್ಜಬೇಕಾಗಿಲ್ಲ, ತರಿ ತರಿಯಾಗಿದ್ರೂ ಸಾಕಾಗುತ್ತೆ. ನೋಡಿ ಇಲ್ಲಿ ನಾನು ಇವಾಗ ಲಾಸ್ಟಲ್ಲಿ ತೋರಿಸ್ತೀನಿ ಯಾವ ಥರ ಇರಬೇಕಂತ. ಬೆಳ್ಳುಳ್ಳಿನ ಸಿಪ್ಪೆನ ಸುಳ್ಕೊಂಡು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ, ಸಿಪ್ಪೆ ಸಿಪ್ಪೆ ಇದ್ದರೆ ಚೆನ್ನಾಗಿ ಬರೋಲ್ಲ. ರೈಸ್ ತಿನ್ನಬೇಕಾದ್ರೆ ಹಾಗೇ ಇರುತ್ತೆ. ನೋಡಿ ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕಾಗುತ್ತೆ, ಇಷ್ಟು ತರಿ ತರಿಯಾಗಿದ್ರೂ ಸಾಕಾಗುತ್ತೆ. ನೈಸ್ ಪೇಸ್ಟ್ ಏನು ಅವಶ್ಯಕತೆ ಇರೋದಿಲ್ಲ ಈ ಬಾತ್ಗೆ. ಹಾಗೇ ತಿನ್ನುವಾಗ ಬೆಳ್ಳುಳ್ಳಿ ಫ್ಲೇವರು, ಶುಂಠಿ ಫ್ಲೇವರು ಟೊಮೊಟೊ ಬಾತಲ್ಲಿದ್ದರೆ ತುಂಬಾ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನೋಡಿ ಇವಾಗ ನಾನು ಒಂದು ಕುಕ್ಕರ್ನ ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ. ಇದರಲ್ಲಿ 1 ಟೇಬಲ್ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಎಣ್ಣೆನ ಜಾಸ್ತಿ ಬೇಕಾಗುತ್ತೆ, 3-4 ಟೇಬಲ್ಸ್ಪೂನ್ ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ. ತುಪ್ಪ ಇದ್ದರೆ 1 ಸ್ಪೂನ್ ತುಪ್ಪ ಕೂಡ ಸೇರಿಸ್ಕೋಬೋದು ನೀವು. ಇದಾದಮೇಲೆ ಸ್ವಲ್ಪ ಕರಿ ಲೀವ್ಸ್ನ ಹಾಕೋತಾ ಇದ್ದೀನಿ. ನಾನು ಸಾಸಿವೆನ ಸ್ಕಿಪ್ ಮಾಡ್ತೀನಿ ರೈಸ್ ಐಟಮ್ಗೆಲ್ಲ, ಈ ಥರ ಬಾತ್ ಐಟಮ್ಗೆ. ಸಾಸಿವೆ ನೀವು ಇಷ್ಟ ಇದ್ದರೆ ಹಾಕ್ಕೋಬೋದು. ಇದಾದಮೇಲೆ ನಾನು ಶುಂಠಿ ಬೆಳ್ಳುಳ್ಳಿ ಏನು ಜಜ್ಜಿಟ್ಕೊಂಡಿದ್ದೀನಿ ಅದನ್ನು ಕೂಡ ಸೇರಿಸಿ 1 ಈರುಳ್ಳಿನ ಒಗ್ಗರಣೆಗೋಸ್ಕರ ಹಚ್ಕೊಂಡಿದ್ದೀನಿ. ಇದಾದಮೇಲೆ 1-3 ಹಸಿಮೆಣ್ಸಿನ್ಕಾಯಿ ಕೂಡ ಸೇರಿಸ್ಕೊತಾ ಇದ್ದೀನಿ. ನಾವಿಲ್ಲಿ ಚಿಲ್ಲಿ ಪೌಡರ್ ಯೂಸ್ ಮಾಡೋದ್ರಿಂದ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕಡಿಮೆ ಹಾಕೋತಾ ಇದ್ದೀನಿ. ನೋಡಿ ಇದನ್ನೆಲ್ಲ ಸ್ವಲ್ಪ ಮಿಕ್ಸ್ ಮಾಡಬೇಕಾಗುತ್ತೆ ಎಣ್ಣೆನಲ್ಲಿ. ಇದಾದಮೇಲೆ ನಾನು ಬಟಾಣಿನ ಸೇರಿಸ್ಕೊತಾ ಇದ್ದೀನಿ. ನೀವು ಹಸಿ ಬಟಾಣಿ ಇದ್ದರೆ ಹಸಿ ಬಟಾಣಿನ ಸೇರಿಸ್ಕೊಳ್ಳಿ. ನಾನಿಲ್ಲಿ 1-3 ಟೊಮೊಟೊನ ಈ ಥರ ಉದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ಟೊಮೊಟೊ ಕೂಡ ಅಷ್ಟೇ, ಎಣ್ಣೆನಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು, ಹಸಿ ಹಸಿ ಸ್ಮೆಲ್ಲೆಲ್ಲ ಕಡಿಮೆ ಆಗಬೇಕು. ಬಟಾಣಿನ ನಾನು ಆಲ್ರೆಡಿ ನೆನೆಸಿ ಸ್ಟೋರ್ ಮಾಡಿದ್ದೆ, ಹಾಗಾಗಿ ಈ ಥರ ಮೊಳಕೆ ಬಂದಿದೆ. ನೀವು ಹಸಿ ಬಟಾಣಿ ಸೀಸನ್ನಲ್ಲಿ ಹಸಿ ಬಟಾಣಿ, ಅವರೆಕಾಳು, ಯಾವ ಹಸಿ ಕಾಳು ಬೇಕಾದರೂ ಸೇರಿಸ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟು. ಇವಾಗ ಸೀಸನ್ ಇಲ್ಲ, ಹಾಗಾಗಿ ನಾನು ಒಣ ಬಟಾಣಿನ ರಾತ್ರಿನೇ ನೆನೆ ಇಟ್ಟು ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀನಿ. ಇದು ಸ್ಟೋರ್ ಆಗಿರೋದ್ರಿಂದ ಸ್ವಲ್ಪ ಮೊಳಕೆ ಬಂದಿದೆ. ನೋಡಿ ಈ ಥರ 1 ಎಲೆಯಷ್ಟು ಮಿಂಟ್ ಕುದಿನಾನ ಹಾಕ್ತಾ ಇದ್ದೀನಿ, ಫ್ರೆಶ್ ಕುದಿನ ಲೀವ್ಸ್ ಇದು. ನೋಡಿ ಈ ಬಾತ್ ಮಾಡಬೇಕಾದ್ರೆ ತುಂಬ ಫಾಸ್ಟಾಗಿ, ಯಾಕಂದರೆ ಮಕ್ಕಳು ಸ್ಕೂಲಿಗೆ ಲೇಟ್ ಆಗಿರೋದ್ರಿಂದ ಕಡಿಮೆ ಸಮಯ ಇರುತ್ತೆ, ಹಾಗಾಗಿ ತುಂಬ ಫಾಸ್ಟಾಗಿ ಮಾಡಬೇಕಾಗುತ್ತೆ. ನೋಡಿ ಆ ಟೈಮಲ್ಲಿ ಈ ಥರ ಈಸಿಯಾಗೇ ಮಾಡ್ಕೋಬೋದು. ತುಂಬ ಬೇಗನೇ ಇದನ್ನೆಲ್ಲ ಹೆಚ್ಚಿಟ್ಕೊಂಡು ತಂದರೆ, ಒಗ್ಗರಣೆಗೆ ಹಾಕಿ 1 ವಿಷಲ್ ಕುಕ್ಸ್ ತಂದರೆ ಟೊಮೊಟೊ ಬಾತ್ ಇನ್ಸ್ಟೆಂಟಾಗಿ ರೆಡಿ ಆಗುತ್ತೆ. ಹಾಗೆಯೇ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಈ ಥರ ಬಾತ್ ರೆಸಿಪಿಗಳನ್ನೆಲ್ಲ, ರೈಸ್ ಬಾತ್ ರೆಸಿಪಿಗಳನ್ನೆಲ್ಲ. ಈಗ 1 ಸ್ಪೂನಷ್ಟು ಅರಿಶಿನನ ಸೇರಿಸ್ಕೊಂಡಿದ್ದೀನಿ. ಅರಿಶಿನ ಸೇರಿಸೋದ್ರಿಂದ ಟೊಮೊಟೊದಲ್ಲಿರೋ ನೀರಿನಂಶ ಎಲ್ಲ ಚೆನ್ನಾಗಿ ಬೇಗನೆ ಬಿಟ್ಕೊಳ್ಳುತ್ತೆ. ನೋಡಿ ಈ ಥರ ಉಪ್ಪು ಕೂಡ ಸೇರಿಸ್ಕೊಂಡ್ರೆ ಬೇಗನೆ ಟೊಮೊಟೊ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗುತ್ತೆ, ಆವಾಗ ಹಸಿ ವಾಸನೆ ಎಲ್ಲ ತುಂಬಾ ಕಡಿಮೆ ಆಗೋಗುತ್ತೆ. ಲಾಸ್ಟಲ್ಲಿ ಈ ಥರ ಚೆನ್ನಾಗೇ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಎಣ್ಣೆ ಬಿಡೋವರೆಗೂ ನಿಧಾನಕ್ಕೆ ಮೀಡಿಯಂ ಫ್ಲೇಮ್ನಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಟೊಮೊಟೊ ನೀರಿನಂಶ ಎಲ್ಲ ಕಡಿಮೆ ಆಗಬೇಕು, ಹಾಗೆ ಹಸಿ ಸ್ಮೆಲ್ ಕೂಡ ಅಷ್ಟೇ ಚೆನ್ನಾಗಿ ಹೋಗಬೇಕು, ಇಲ್ಲಾಂದರೆ ಟೊಮೊಟೊ ಸ್ಮೆಲ್ಲೇ ಇರುತ್ತೆ. ನೀವು 2-3 ನಿಮಿಷ ಈ ಥರ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಸ್ಮೆಲ್ಲೆಲ್ಲ ಕಡಿಮೆ ಆಗೋವರೆಗೂ ನಿಧಾನಕ್ಕೆ ಫ್ರೈ ಮಾಡ್ತಿದ್ದಂದರೆ ತುಂಬ ಬೇಗನೆ ಫ್ರೈ ಆಗೋಗುತ್ತೆ. ನೋಡಿ ಇವಾಗ ಆಲ್ರೆಡಿ ಫ್ರೈ ಆಗಿದೆ. ಲಾಸ್ಟಲ್ಲಿ ಇನ್ನೊಂದು ಸಲ ಮಿಕ್ಸ್ ಮಾಡ್ಕೋತಾ ಇದ್ದೀನಿ.
ಜಸ್ಟ್ ಇಷ್ಟ ಆದರೆ ಸಾಕು, ಯಾಕಂದರೆ ಕುಕ್ಕರಲ್ಲಿ ಕೂಗಿಸೋದ್ರಿಂದ ಈ ಥರ ಲೈಟಾಗಿ ಫ್ರೈ ಆದರೆ ಸಾಕಾಗುತ್ತೆ. ನೋಡಿ ಇವಾಗ ಆಲ್ರೆಡಿ ಆಗಿದೆ, ಎಣ್ಣೆ ಎಲ್ಲ ಬಿಟ್ಕೋತಾ ಇದೆ. ಇವಾಗ ನಾವು ಸ್ಪೈಸಸ್ನ ಸೇರ್ಸೋಣ. ನಾನಿಲ್ಲಿ ಒಂದು ಸ್ಪೂನಷ್ಟು ಅಜ್ಜಿಕಾರ ಪುಡಿನ ತೊಗೊಂಡಿದ್ದೀನಿ, ಹಾಗೆ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಯೂಸ್ ಮಾಡ್ತಾ ಇದ್ದೀನಿ. ಒಂದು ದೊಡ್ಡ ಸ್ಪೂನಷ್ಟು ಧನಿಯಾ ಪೌಡರ್ ಕೂಡ ಸೇರಿಸ್ಕೊತಾ ಇದ್ದೀನಿ. ನೀವು ಇಷ್ಟ ಇದ್ದರೆ ಧನಿಯಾ ಕಾಳು ಕೂಡ ಹುರಿದು ಹಾಕೋಬೋದು. ಧನಿಯಾ ಇದು ಇನ್ಸ್ಟೆಂಟ್ ಆಗಿರೋದ್ರಿಂದ ಧನಿಯಾ ಪೌಡರ್ನ ಸೇರಿಸ್ತಾ ಇದ್ದೀನಿ. ಇಷ್ಟನ್ನು ಸೇರಿಸಿದ ಮೇಲೆ ಇದನ್ನು ಕೂಡ ಅಷ್ಟೇ, ಲಾಸ್ಟಲ್ಲಿ ಫೈನಲಿ ಒಂದು ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗೆ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ಇವಾಗ ನಾನು ಒಂದೂವರೆ ಲೋಟದಷ್ಟು ಅಕ್ಕಿನ ತೊಳೆದಿಟ್ಕೊಂಡಿದ್ದೀನಿ, ಸೋನಾ ಮಸೂರಿ ಅಕ್ಕಿನ. ಇವಾಗ ಅಕ್ಕಿನ ಸೇರಿಸ್ತಾ ಇದ್ದೀನಿ. ಅಕ್ಕಿನ ಸೇರಿಸಾದ್ಮೇಲೆ ಅಕ್ಕಿನ ಕೂಡ ಅಷ್ಟೇ ಮಸಾಲೆ ಒಳಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ಈ ಥರ ಒಂದು ಅರ್ಧ ಒಂದು 30-40 ಸೆಕೆಂಡ್ ಈ ಥರ ಉರಿಯೋದ್ರಿಂದ ಅಕ್ಕಿ ಕೂಡ ಅಷ್ಟೇ ಮೆತ್ತಗೆ ಮುದ್ದೆ ಥರ ಆಗೋದಿಲ್ಲ. ನೋಡಿ ಈ ಥರ ಇನ್ಸ್ಟೆಂಟಾಗಿ ಮಾಡಬೇಕಾದ್ರೆ ಈ ಥರ ಮಾಡಿ ಫಾಸ್ಟಾಗಿ ಆಗುತ್ತೆ ಅಡುಗೆಗಳು. ಇದಾದಮೇಲೆ ನಾನು ಈ ಥರ ಚೆನ್ನಾಗೆ ಒಂದು 2-3 ಸಲ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನೀರನ್ನ ಸೇರಿಸ್ತಾ ಇದ್ದೀನಿ. ನಾನಿಲ್ಲಿ 1.5 ಕಪ್ಪಷ್ಟು ಅಕ್ಕಿನ ತೊಗೊಂಡಿದ್ದೀನಿ, ಹಾಗಾಗಿ ಈ ಕಪ್ಪಲ್ಲಿ 2.75 ಕಪ್ಪಷ್ಟು ನೀರನ್ನ ಸೇರಿಸ್ಕೊತಾ ಇದ್ದೀನಿ. 1.25 ಕಪ್ ಕಡಿಮೆ ಹಾಕ್ಕೊಂಡ್ರೆ ಉದುದ್ರಾಗಿ ಬರುತ್ತೆ ಟೊಮೊಟೊ ಬಾತು. 1:2 ಕ್ವಾಂಟಿಟಿ ತುಂಬ ಮೆತ್ತಗೆ ಬೇಕಂದರೆ 1:2 ಕ್ವಾಂಟಿಟಿನೂ ಯೂಸ್ ಮಾಡ್ಬೋದು. ಟೊಮೊಟೊ ನೀರು ಕೂಡ ಬಿಟ್ಕೊಂಡಿರೋದ್ರಿಂದ ನಾನು 1.25 ಕಪ್ಪಷ್ಟು ಕಡಿಮೆನ ಸೇರಿಸ್ತಾ ಇದ್ದೀನಿ. ನೋಡಿ ಇವಾಗ 1.5 ಕಪ್ಗೆ 2.75 ಕಪ್ಪಷ್ಟು ನೀರನ್ನ ಸೇರಿಸ್ಕೊಂಡು ಈ ಥರ ಸ್ವಲ್ಪ ಕುದಿ ಬರೋವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ. ಹಾಗೇ ಲಿಡ್ನ ಕ್ಲೋಸ್ ಮಾಡಬೇಡಿ. ನೋಡಿ ಈ ಥರ ಕುದಿ ಬಂದಾದಮೇಲೆ ಲಿಡ್ನ ಕ್ಲೋಸ್ ಮಾಡಿ ಜಸ್ಟ್ 1 ವಿಷಲ್ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ. ಟೊಮೊಟೊ ಬಾತ್ ಆರಾಮಾಗಿ ರೆಡಿ ಆಗುತ್ತೆ ಇನ್ಸ್ಟೆಂಟಾಗಿ. ನೋಡಿ ಹೇಗೆ ಬಂದಿದೆ ಟೊಮೊಟೊ ಬಾತ್ ಅಂತ. ಈ ಟೊಮೊಟೊ ಬಾತ್ನ ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡಿ. ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.